ತಾಜಾ ಸುದ್ದಿಗಾಗಿ ಮಹಾನ್ ಕರ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನ್ಯಾಯವಾದಿಗಳು ಸಾಮಾಜಿಕ ವೈದ್ಯರಿದ್ದಂತೆ. ನ್ಯಾಯಾಧೀಶ ಅರವಿಂದ್ ಕುಮಾರ್, ಕಾಗವಾಡದಲ್ಲಿ ನ್ಯಾಯಾಲಯಗಳ ಉದ್ಘಾಟನೆ. ನ್ಯಾಯವಾದಿಗಳು ಸಾಮಾಜಿಕ ವೈದ್ಯರಿದ್ದಂತೆ. ಅವರು ಸಾಮಾಜಿಕ ಕಳಕಳಿ ಅರಿತು ಅಳವಡಿಸಿಕೊಂಡು ಒಳ್ಳೆಯ ಸಮಾಜ ನಿರ್ಮಾಣದ ಜವಾಬ್ದಾರಿ ಅವರ ಮೇಲಿದೆ ಎಂದು ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರು ಹಾಗೂ ಬೆಳಗಾವಿ ಜಿಲ್ಲೆ ಆಡಳಿತಾತ್ಮಕ ನ್ಯಾಯಾಧೀಶರಾದ ಅರವಿಂದ್ ಕುಮಾರ್ ತಿಳಿಸಿದ್ದಾರೆ. ಅವರು ರವಿವಾರ ಜುಲೈ 11 ಕಾಗವಾಡ ಪಟ್ಟಣದ APMC ಆವರಣದಲ್ಲಿರುವ ಸಿವಿಲ್ ಜಡ್ಜ್ ಮತ್ತು JMFC ನ್ಯಾಯಾಲಯ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಕಾಗವಾಡದಲ್ಲಿ ನೂತನ ನ್ಯಾಯಾಲಯ ಪ್ರಾರಂಭಿಸಿರುವುದರಿಂದ ಈ ಭಾಗದ ನ್ಯಾಯವಾದಿಗಳ ಜವಾಬ್ದಾರಿ ಹೆಚ್ಚಾಗಿದೆ. ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ, ಕೈಮಗ್ಗ ಜವಳಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವ ಶ್ರೀಮಂತ್ ಪಾಟೀಲರ ವಿಶೇಷ ಪ್ರಯತ್ನದಿಂದ ಕಾಗವಾಡದಲ್ಲಿ ನೂತನ ನ್ಯಾಯಾಲಯ ಸ್ಥಾಪನೆಗೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಮಾತನಾಡಿ, ರಾಜ್ಯದಲ್ಲಿ ಹಲವಾರು ಪಟ್ಟಣಗಳು ತಾಲೂಕಾ ಕೇಂದ್ರಗಳಾಗಿ ಮಾರ್ಪಟ್ಟಿದ್ದರೂ ಸಹ ಇನ್ನೂ ಕೆಲವು ತಾಲೂಕುಗಳಲ್ಲಿ ನ್ಯಾಯಾಲಯಗಳು ಸ್ಥಾಪನೆಗೊಂಡಿಲ್ಲ. ಆದರೆ ಕಾಗವಾಡದಲ್ಲಿ ನೂತನ ನ್ಯಾಯಾಲಯ ಪ್ರಾರಂಭಗೊಳ್ಳುತ್ತಿರುವುದು ಸಂತಸವನ್ನುಂಟು ಮಾಡಿದೆ ಎಂದರು. ಈ ವೇಳೆ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ನ ಉಪಾಧ್ಯಕ್ಷ ಕಲ್ಮೇಶ್ ಕಿವಾಡ್, ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಯುಕೇಶ್ ಕುಮಾರ್, ಕಾಗವಾಡ ನೂತನ ನ್ಯಾಯಾಧೀಶರಾದ ಚನ್ನಬಸಪ್ಪ ಕೋಡಿ, ತಹಶೀಲ್ದಾರ್ ಪ್ರಮೀಳಾ ದೇಶಪಾಂಡೆ, ಅಥಣಿ CPI ಶಂಕರಗೌಡ ಬಸನಗೌಡರ್, ಯುವ ನಾಯಕ ಶ್ರೀನಿವಾಸ್ ಪಾಟೀಲ್, ಅಥಣಿ PLD ಬ್ಯಾಂಕ್ ಅಧ್ಯಕ್ಷ ಶೀತಲ್ಗೌಡ ಪಾಟೀಲ್, ಅಭಯ್ ಕುಮಾರ್ ಐಕವಾಟೆ, ಅಪ್ಪಸಾಬ್ ಔತಾಡೆ ಸೇರಿದಂತೆ ಬಾರ್ ಅಸೋಸಿಯೇಷನ್ನ ಸದಸ್ಯರು, ನ್ಯಾಯವಾದಿಗಳು ಉಪಸ್ಥಿತರಿದ್ದರು.